ಚಿರುವಗಲಿಕೆಯ ನಂತರ ಮೇಘನಾ ರಾಜ್ ಅಭಿನಯದ ತೆರೆ ಕಾಣಬೇಕಿದ್ದ ಚಿತ್ರಗಳು ಯಾವ್ಯಾವುದು ಗೊತ್ತಾ? ಹೌದು, ನಟಿ ಮೇಘನಾ ರಾಜ್ ಅವರು ಇನ್ನೂ ಕೂಡ ಪತಿ ಚಿರಂಜೀವಿ ಅವರ ಅಗಲಿಕೆಯ ನೋವಿನಿಂದ ಹೊರಬಂದಿಲ್ಲ. ಚಿರು ಸರ್ಜಾ ನಮ್ಮನ್ನೆಲ್ಲ ಅಗಲಿ ಒಂದು ತಿಂಗಳೇ ಕಳೆದಿದೆ. ಒಂದು ಕಡೆ ಚಿರು ಸರ್ಜಾ ಅವರ ಚಿತ್ರಗಳಿಗೆ ಧ್ರುವ ಸರ್ಜಾ ಅವರು ಡಬ್ಬಿಂಗ್ ಮಾಡಿ ಹಿರಿತನ ಮೆರೆದಿದ್ದಾರೆ, ಇನ್ನೊಂದು ಕಡೆ ನಟಿ ಮೇಘನಾ ರಾಜ್ ಅವರದ್ದು ಕೂಡ ಕನ್ನಡ ಸಿನಿಮಾಗಳು ಬಿಡುಗಡೆ ಆಗಲು ಸಿದ್ಧವಾಗಿವೆ. ಕಳೆದ ವರ್ಷ ನಟಿ ಮೇಘನಾ ರಾಜ್ ಅವರು ಒಂಟಿ ಹಾಗೂ ಕುರುಕ್ಷೇತ್ರ ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದರು. ಈ ವರ್ಷ ನಟಿ ಮೇಘನಾ ರಾಜ್ ಅವರು ನಟಿಸಿರುವ ಹಾಗೆ ಬಿಡುಗಡೆಗೆ ಸಿದ್ಧವಾಗಿರುವ ಚಿತ್ರಗಳು ಯಾವ್ಯಾವುದು ಗೊತ್ತಾ? ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ತೇಜ್ ಕನ್ನಡ ಟಿ ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ನಟಿ ಮೇಘನಾ ರಾಜ್ ಅವರು 2020 ಇಲ್ಲಿಯ ತನಕ ಎರಡು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಮೊದಲನೆಯದು ನಟ ಸೃಜನ್ ಲೋಕೇಶ್ ಅವರ ಜೊತೆ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಚಿತ್ರೀಕರಣ ಮುಗಿದಿದ್ದು ಬಿಡುಗಡೆಗೆ ಸಿದ್ಧವಾಗಿದೆ ಎಂದು ತಿಳಿದು ಬಂದಿದೆ. ಲಾಕ್ಡೌನ್ನಿಂದಾಗಿ ಚಿತ್ರ ಇದೇ ವರ್ಷದ ಕೊನೆಗೆ ಬಿಡುಗಡೆ ಆಗಬಹುದು ಎಂದು ಹೇಳಲಾಗುತ್ತಿದೆ. ಈ ಚಿತ್ರದಲ್ಲಿ ಮೇಘನಾ ರಾಜ್, ಸೃಜನ್ ಲೋಕೇಶ್, ಅಚ್ಯುತ್ ಕುಮಾರ್, ಗಿರಿಜಾ ಲೋಕೇಶ್, ದತ್ತಣ್ಣ ಅವರು ನಟಿಸಿದ್ದಾರೆ. ಮೇಘನಾ ರಾಜ್ ಅವರು ಈ ವರ್ಷ ಮತ್ತೊಂದು ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಅದು ಯಾವುದು ಎಂದರೆ ಬುದ್ಧಿವಂತಾಟು. ಹೌದು, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬುದ್ಧಿವಂತಾಟು ಚಿತ್ರದಲ್ಲಿ ಮೇಘನಾ ರಾಜ್ ಅವರು ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಬೇಕಾಗಿತ್ತು. ಲಾಕ್ಡೌನ್ ಕಾರಣ, ಚಿರು ಅಗಲಿಕೆ ಕಾರಣ ಈ ಚಿತ್ರದ ಚಿತ್ರೀಕರಣವನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಚಿತ್ರದಲ್ಲಿ ಉಪೇಂದ್ರ, ಮೇಘನಾ ರಾಜ್ ಹಾಗೂ ಸೋನಲ್ ಅವರು ನಟಿಸುತ್ತಿದ್ದಾರೆ. ಸದ್ಯ ಲಾಕ್ಡೌನ್ನಿಂದಾಗಿ ಯಾವುದೇ ಚಿತ್ರಮಂದಿರಗಳು ಓಪನ್ ಆಗಿಲ್ಲ, ಹಾಗೂ ಚಿತ್ರಮಂದಿರಗಳು ಓಪನ್ ಆದರೂ ಜನರು ಥಿಯೇಟರ್ಗಳಿಗೆ ಬರಲು ಹಿಂಜರಿಯುತ್ತಿದ್ದಾರೆ. ಮುಂದೆ ಏನಾಗುತ್ತೆ ದೇವರೇ ಬಲ್ಲ. ಲಾಕ್ಡೌನ್ ನಂತರ ತೆರೆ ಕಾಣಲಿರುವ ಮೇಘನಾ ರಾಜ್ ಅವರ ಚಿತ್ರಗಳನ್ನು ಚಿರು ಅಭಿಮಾನಿಗಳು ಕೂಡ ನೋಡಿ ಆಶೀರ್ವದಿಸುತ್ತಾರೆ ಎಂದು ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆಗೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.